ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಹೇರ್ ಸಿರಮನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ಹೇರ್ ಸಿರಮನ್ನು ಬಳಸೋದ್ರಿಂದ ನಮ್ಮ ತಲೆ ಕೂದಲು ತುಂಬಾ ದಪ್ಪಗಾಗಿ ಬರುತ್ತೆ, ಹಾಗೆ ಹೇರ್ ಫಾಲ್ ಇದ್ದರೆ ಅದು ಸಹ ಕಂಟ್ರೋಲಿಗೆ ಬರುತ್ತೆ. ಈ ಬೇಸಿಗೆಗಾಲದಲ್ಲಿ ತಲೆಗೆ ಎಣ್ಣೆ ಹಚ್ಚೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಈ ಹೇರ್ ಸಿರಮನ್ನು ಬಳಸೋದ್ರಿಂದ ತಲೆ ಕೂದಲನ್ನು ನಾವು ಉದ್ದಗಾಗಿಸ್ಬೋದು, ಹಾಗೆ ದಪ್ಪಗೂ ಆಗಿಸ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಆನಿಯನ್ ಜ್ಯೂಸನ್ನು ಬಳಸ್ಕೊಂಡು ನಮ್ಮ ಹೇರನ್ನು ಯಾವ ಥರ ಗ್ರೋ ಮಾಡೋದು, ಹಾಗೆ ಹೇರ್ ಫಾಲನ್ನು ಯಾವ ಥರ ಕಂಟ್ರೋಲ್ ಮಾಡಬಹುದು, ಹಾಗೆ ನಮ್ಮ ತಲೆ ಕೂದಲು ಎಷ್ಟು ಶೈನ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸಿದ್ದೆ. ನಿಮ್ಮದು ಒಳ್ಳೆ ರೆಸ್ಪಾನ್ಸು ಬಂದಿದೆ, ರಿಸಲ್ಟು ಸಿಕ್ಕಿದೆ ಅಂತ ಹೇಳಿ ನೀವು ಕಮೆಂಟ್ ಕೂಡ ಹಾಕಿದ್ದೀರಿ. ಹಾಗೆ ಕೆಲವರಿಗೆ ಅಲುವೇರ ಆಗೋದಿಲ್ಲ ಅಂತ ಹೇಳಿದರು. ಸೊ ಅಲುವೇರದ ಬದಲಿಗೆ ನೀವು ಈ ಥರ ಮಾಡಿಕೊಂಡು ಹಾಕೋಬಹುದು, ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಒಂದು ನೀರುಳ್ಳಿಯನ್ನು ತಗೊಂಡಿದ್ದೇನೆ, ಇದನ್ನು ಈಗ ತುರ್ಕೊಳ್ಬೇಕು ಅಥವಾ ನೀವು ಪೀಸಸ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿದರೂ ಆಗುತ್ತೆ. ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಡಿ, ಖಾಲಿ ನೀರುಳ್ಳಿಯಿಂದ ರಸ ತೆಗೆದ್ರೆ ಆಯಿತು. ಈಗ ತುರ್ಕೊಳ್ತಾ ಇದ್ದೇನೆ ನೋಡಿ. ನೀವು ಕೆಮಿಕಲ್ ಜೆಲ್ಗಳನ್ನೆಲ್ಲ ಉಪಯೋಗಿಸುವುದಕ್ಕಿಂತ ಈ ಥರದ ನ್ಯಾಚುರಲ್ ಆಗಿರುವಂತಹ ಜೆಲ್ಗಳನ್ನು ಉಪಯೋಗಿಸೋದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ಟ್ರೈನರ್ನ ಮೂಲಕ ರಸವನ್ನು ತೆಗಿಬೋದು ಅಥವಾ ಬಟ್ಟೆಯಿಂದ ಸಹ ನೀವು ರಸವನ್ನು ತೆಗಿಬೋದು. ಇಷ್ಟು ರಸ ಬರ್ತಾ ಇದೆ ನೋಡಿ ಇದರಲ್ಲಿ, ಇಷ್ಟು ಸಾಕಾಗುತ್ತೆ. ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ತಗೊಂಡಿದ್ದೇನೆ. ವಿಟಮಿನ್ ಇ ಕ್ಯಾಪ್ಸೂಲ್ ನಮ್ಮ ತಲೆ ಕೂದಲನ್ನು ಬೆಳೆಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ, ಹಾಗೆ ಹೇರ್ ಫಾಲ್ ಕಂಟ್ರೋಲನ್ನು ಸಹ ಮಾಡುತ್ತೆ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ಕೋಬೇಕು, ಒಂದು ಸ್ಪೂನಷ್ಟು ಸಾಕಾಗುತ್ತೆ. ಅಗಸೆ ಬೀಜ ಅಂತೀವಲ್ಲ ಅದನ್ನು ಹಾಕ್ಕೊಳ್ಳುವ. ನೋಡಿ ಈಗ ಸರಿಯಾಗಿ ಕುದಿತಾ ಇದೆ, ಇದು ಜೆಲ್ ರೂಪಕ್ಕೆ ಬರುತ್ತೆ. ಆಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಆಯಿತು. ನೋಡಿ ಇದು ಈಗ ಆಗಿದೆ, ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ತೀರುವಾಗಲೇ ಜೆಲ್ಲನ್ನು ತೆಗಿಬೇಕಾಗತ್ತೆ. ಇದು ತಣ್ಣಗಾದ ನಂತರ ನಮಗೆ ಕರೆಕ್ಟಾಗಿ ಜೆಲ್ ಸಿಗೋದಿಲ್ಲ, ಅದರಿಂದ ಬಿಸಿ ಇರುವಾಗಲೇ ಒಂದು ಸ್ಟ್ರೈನರ್ನ ಮೂಲಕ ಅಥವಾ ಬಟ್ಟೆಯ ಸಹಾಯದಿಂದ ಜೆಲ್ಲನ್ನು ತೆಗಿಬೇಕು. ನೋಡಿ ಚೆನ್ನಾಗಿ ಬರ್ತಾ ಇದೆ. ಈರುಳ್ಳಿ ರಸ, ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್, ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಮ್ಮ ಹೇರ್ ಸಿರಮ್ ರೆಡಿಯಾಗಿದೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೀವು ಇದನ್ನು ಕಾಟನ್ನ ಸಹಾಯದಿಂದ ನಿಮ್ಮ ಸ್ಕಾಲ್ಪಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ಮಸಾಜ್ ಮಾಡಿ ಅಟ್ಲೀಸ್ಟ್ ಒಂದು ಗಂಟೆ ಆದರೂ ಬಿಡಬೇಕು. ಒಂದು ಗಂಟೆ ಆದ ನಂತರ ನೀವು ಮೈಲ್ಡ್ ಶಾಂಪೂವಲ್ಲಿ ಹೇರನ್ನು ವಾಶ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಹಚ್ಚಿದ ನಂತರ ಒಣಗುತ್ತೆ, ಆಗ ಕೂದಲು ಸ್ವಲ್ಪ ಡ್ರೈ ಆದ ಹಾಗೆ ಅನಿಸುತ್ತೆ ನಮಗೆ, ಆದರೆ ವಾಶ್ ಆದ ನಂತರ ಕೂದಲು ತುಂಬಾ ಸ್ಮೂತಾಗಿ ಬರುತ್ತೆ ಸ್ನೇಹಿತರೆ. ನೀವು ಈ ಸಣ್ಣ ಮಕ್ಕಳಿಗೆ ಸಹ ಇದನ್ನು ಉಪಯೋಗಿಸಬಹುದು, ಯಾವುದೇ ಸೈಡ್ ಇಫೆಕ್ಟ್ ಇರೋದಿಲ್ಲ ಇದರಲ್ಲಿ. ಆನಿಯನ್ ಜ್ಯೂಸ್ ಹಾಗೆ ಫ್ಲ್ಯಾಕ್ಸ್ ಸೀಡ್ಸನ್ನು ಉಪಯೋಗಿಸೋದ್ರಿಂದ ತಲೆಯಲ್ಲಿ ಕೂದಲು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಕಪ್ಪಗೆ ಸಹ ಆಗುತ್ತೆ.